ಈ ವಿಡಿಯೋ ಐಪಿಎಸ್ಗೂ ಅಲ್ಲ, ಪೊಲೀಸ್ಗೂ ಅಲ್ಲ, ಐಎಎಸ್ಗೆ. ಬಿಬಿಎಂಪಿ ಭ್ರಷ್ಟಾಚಾರದ ಕೂಪವಾಗಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರ ಕಮಿಷನರ್ ಆದಂಥ ಗೌರವ್ ಗುಪ್ತಾ ಅವರಿಗೆ ನಮ್ಮದೊಂದು ಕಿವಿ ಮಾತು. ನಿಮ್ಮ ಆಡಳಿತದಲ್ಲಿ ನಿಮ್ಮ ಕೈ ಕೆಳಗಡೆ ಈ 40% ಕಮಿಷನ್ ಲಂಚ ಅನ್ನೋದು ನಿಂತಿಲ್ಲ. ನಿನ್ನೆ ಒಬ್ಬ ಸಾಮಾಜಿಕ ಹೋರಾಟಗಾರ ಬಿಬಿಎಂಪಿ 40% ಕಮಿಷನ್ ಕೊಡದೆ ಯಾವುದೇ ಕೆಲಸ ಆಗಲ್ಲ ಅಂತ ಸಿ ಎಂ ಅವ್ರಿಗೆ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಮೇಲೆ ದೂರನ ಕೊಟ್ಟಿದ್ದಾರೆ. ನೋಡಿ ಗೌರವ್ ಗುಪ್ತಾ ಅವರೇ, ನಮಗೆ ಗೊತ್ತು ನೀವು ಐಎಎಸ್ ಅಂತ, ಆಮೇಲೆ ನಮ್ಗೆ ಗೊತ್ತು ನೀವು ತುಂಬ ಪ್ರಾಮಾಣಿಕರಿದ್ದಾರೆ ಅಂತ. ಬಟ್ ನೀವು ಪ್ರಾಮಾಣಿಕರಿದ್ದಾರೆ ಅಂತ ಅನ್ನೋದಕ್ಕಿಂತ ನಿಮ್ಮ ಆಡಳಿತ ಏನಿದೆ ಬಿಬಿಎಂಪಿನಲ್ಲಿ ಅದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಐಪಿಎಸ್ಗಳು ಭ್ರಷ್ಟ ಐಪಿಎಸ್ಗಳು ಬೀದಿಗೆ ಬರ್ತಾವ್ರೆ, ರಿಟ್ ಪಿಟಿಷನ್ ಫೈಲ್ ಆಗ್ತವೆ, ಜೈಲ್ಗೆ ಹೋಗೋಕೆ ಎಲ್ಲ ತಯಾರಿ ನಡೀತಾ ಇದೆ. ಓಕೆ, ಅತ್ಯಾಚಾರಿಗಳ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಾಚಾರ ಮಾಡಿದ ಮಿನಿಸ್ಟರ್ಗಳಾಗಿರ್ಬೋದು ಜೈಲ್ಗೆ ಹೋಗೋಕೆ ರೆಡಿ ಆಗ್ತಾರೆ, ಸುಪ್ರೀಂ ಕೋರ್ಟ್ ಅದಕ್ಕೆ ಆದೇಶ ಮಾಡಿದೆ. ಜೊತೆಯಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಐಪಿಎಸ್ಗಳ ಮೇಲೆ ರಿಟ್ ಪಿಟಿಷನ್ ಫೈಲ್ ಆಗ್ತಾ ಇದೆ, ಅವರೂ ಸಹ ಜೈಲ್ಗೆ ಹೋಗೋಕೆ ತಯಾರಿದ್ದಾರೆ. ಬೇಜಾರು ಮಾಡ್ಕೊಂಬಿಡಿ, ನೆಕ್ಸ್ಟು ಐಎಎಸ್ಗಳು ಬೀದಿಗೆ ಬರುವಂಥ ದಿನ ದೂರ ಇಲ್ಲ. ಗೌರವ್ ಗುಪ್ತಾ ಅವರೇ, ನಿಮಗೆ ಗೌರವವಾಗಿ ಒಂದು ಮಾತನ್ನು ಹೇಳ್ತೀನಿ, ದಯಮಾಡಿ ಸಾಧ್ಯವಾದರೆ ಭ್ರಷ್ಟಾಚಾರನ ತಡೀಲಿಕ್ಕೆ ನಿಮ್ಮ ಆಡಳಿತದಲ್ಲಿ ಪ್ರಯತ್ನ ಬೀಳಿ. ನೀವೇನಾದರೂ ಭ್ರಷ್ಟಾಚಾರವನ್ನು ತಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳಿಲ್ಲ ಅಂತಂದರೆ ನೀವು ಸಹ ಭ್ರಷ್ಟಾಚಾರದ ಹೋರಾಟಕ್ಕೆ ಮತ್ತೆ ಗುರಿಯಾಗ್ತೀರಾ. ತಪ್ಪು ಮಾಡಿದರೆ ನೀವು ಸಹ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತೀರಾ ಅಂತ ನಿಮ್ಗೆ ಹೇಳುತ್ತಾ, ಇದು ಜನರ ತೆರಿಗೆ ಕಟ್ತಾರಂಥ ತೆರಿಗೆ, 10,000 ಕೋಟಿ ಬಿಬಿಎಂಪಿ ಬಜೆಟ್ ಏನಿದೆ ಜನರ ತೆರಿಗೆದು, ಅದನ್ನು ಲೂಟಿಕೋರರು, ಕಾಂಟ್ರಾಕ್ಟರ್ಗಳು, ಮಾಫಿಯಾಗಳು ತಿಂದರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ವಿ ಆರ್ ವಾಚಿಂಗ್ ಏನೋ ಬಿಬಿಎಂಪಿ, ನಾವು ನಮ್ಮ ಟೀಮ್ ಈಗ ವಾಚ್ ಮಾಡ್ತಾ ಇದೆ. ಆ್ಯಂಡ್ ಐ ಆಮ್ ಶ್ಯೂರ್ ವಿ ವಿಲ್ ಡಿಗ್ ಔಟ್ ದ ಟ್ರೂತ್. ನೆನ್ನೆ ನಿಮ್ಮ ಮೇಲೆ ಸಿ ಎಂಗೆ ಕಂಪ್ಲೇಂಟ್ ಆಗಿದೆ, ನಿಜವಾಗ್ಲೂ ಶೋಚನೀಯ ಸಂಗತಿ. ಐ ಥಿಂಕ್ ಇಟ್ಸ್ ಟೈಮ್ ದಟ್ ಯುನೋ ಯು ಸೆಟ್ ದ ಥಿಂಗ್ಸ್ ರೈಟ್, ಆರ್ ಎಲ್ಸ್ ಗೆಟ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಥ್ಯಾಂಕ್ಸ್ ಅಲಾಟ್ ಗೌರವ್ ಗುಪ್ತಾ ಅವರೇ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ಬೆಳಗ್ಗೆ ನಾನು ಆಮ್ ಆದ್ಮಿ ಪಕ್ಷ ಸೇರಿಕೊಂಡಂಥ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾಯರ ಮುಂದೆ ಒಂದು ಸಣ್ಣ ಚಾಲೆಂಜನ್ನು ಇಟ್ಟೆ, ವೈ ಡೋಂಟ್ ಯು ಎಕ್ಸ್ಪೋಸ್ ಅಂತ. ಐ ಥಿಂಕ್ ನಿನ್ನೆ ಮಧ್ಯಾಹ್ನ ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿದ್ದಾರೆ, ಅವರು ಪೊಲೀಸ್ ಕಮಿಷನರ್ ಆಗಿರ್ಬೇಕಾದ್ರೆ ಒಂದೊಂದು ಹುದ್ದೆಗೆ ಕೋಟಿ ಕೋಟಿ ಹಣ ಕೊಡ್ತಾಯಿದ್ರು. ನಾನು ಪೊಲೀಸ್ ಕಮಿಷನರ್ ಆಗಿ ಅಸಹಾಯಕತೆ ಇದ್ದೆ, ಹಾಗಾಗಿ ಒತ್ತಡ ಇತ್ತು ಮತ್ತು ಕಂಪಲ್ಷನ್ ಇತ್ತು, ನಾನು ಬಾಯಿ ತೆರೀಲಿಕ್ಕಾಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಸಾರ್ವಜನಿಕರ ಮುಂದೆ ಇಡ್ತೀನಿ ಅಂತ ಹೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್.